Hello students, you have come to pre-university course. Welcome to you all. My name is Lata K, lecturer in chemistry, Government PU College, Ilwala. Our chemistry forum, Mysore district, has given me an opportunity to deliver lecture on chemistry subject. I will teach you both in Kannada and English medium so that it will be helpful for both the medium of students. Look at the books on the table. Look at a bowl of sugar on the table. Now the question arises in your mind, how do you calculate the quantity of books? We can express the quantity of books in terms of number. ನೀವು ಪುಸ್ತಕಗಳನ್ನು ಮೇಜಿನ ಮೇಲೆ ನೋಡಿ, ಪುಸ್ತಕಗಳನ್ನು ಹೇಗೆ ಅಳತೆ ಮಾಡ್ತೀವಿ? ಪುಸ್ತಕಗಳನ್ನು ಎಣಿಕೆಯ ಮೂಲಕ, ಸಂಖ್ಯೆಯ ಮೂಲಕ ಮಾಡ್ತೀವಿ. ಯು ಕ್ಯಾನ್ ಸಿ ಎ ಬೌಲ್ ಆಫ್ ಶುಗರ್ ಆನ್ ದ ಟೇಬಲ್. ಹೌ ಡು ಯು ಎಕ್ಸ್ಪ್ರೆಸ್ ದ ಕ್ವಾಂಟಿಟಿ ಆಫ್ ಶುಗರ್? ವಿ ಕ್ಯಾನ್ ಎಕ್ಸ್ಪ್ರೆಸ್ ದ ಕ್ವಾಂಟಿಟಿ ಆಫ್ ಶುಗರ್ ಇನ್ ಟರ್ಮ್ಸ್ ಆಫ್ ಮಾಸ್. ಒಂದು ಬೌಲ್ ಸಕ್ಕರೆಯನ್ನು ನಾನು ಟೇಬಲ್ ಮೇಲಿಟ್ಟಿದ್ದೇನೆ. ಸಕ್ಕರೆಯನ್ನು ಯಾವ ರೀತಿ ಅಳಿತೀವಿ? ಅದನ್ನು ದ್ರವ್ಯರಾಶಿಯ ರೂಪದಲ್ಲಿ ಅಳಿತೀವಿ. ಸೊ ವಿ ಕ್ಯಾನ್ ಗೆಟ್ ಸೋ ಮೆನಿ ಕ್ವೆಶ್ಚನ್ಸ್. ವಿಚ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದೀಸ್ ಸಬ್ಸ್ಟಾನ್ಸಸ್? ಈ ಎಲ್ಲ ವಸ್ತುಗಳ ಮೂಲಭೂತ ಕಣಗಳು ಯಾವುವು? ಆನ್ಸರ್ ಈಸ್ ಆಟಮ್. ಆಟಮ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದೀಸ್ ಸಬ್ಸ್ಟಾನ್ಸಸ್. ಪರಮಾಣು ಈ ಎಲ್ಲ ವಸ್ತುಗಳ ಮೂಲಭೂತ ಕಣಗಳಾಗಿವೆ. ಆಟಮ್ಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಮಾಲಿಕ್ಯೂಲ್ಸ್. ಎಲ್ಲ ಪರಮಾಣುಗಳು ಸೇರಿಕೊಂಡು ಅಣು ಎಂಬ ವಸ್ತುವನ್ನು ಉಂಟು ಮಾಡಿದೆ. ದೇರ್ ಆರ್ ಸೋ ಮೆನಿ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಇನ್ ಎ ಸಬ್ಸ್ಟೆನ್ಸ್. ಅನೇಕ ಪರಮಾಣುಗಳು ಮತ್ತು ಅಣುಗಳು ಒಂದು ವಸ್ತುವಿನಲ್ಲಿವೆ. ನೌ ದ ಕ್ವಶನ್ ಅರೈಸಸ್ ಇನ್ ಯುವರ್ ಮೈಂಡ್, ಕ್ಯಾನ್ ವಿ ಕೌಂಟ್ ದ ನಂಬರ್ ಆಫ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಇನ್ ಎ ಸಬ್ಸ್ಟೆನ್ಸ್? ಪರಮಾಣು ಮತ್ತು ಅಣುಗಳನ್ನು ನಾವು ಒಂದು ವಸ್ತುವಿನಲ್ಲಿ ಎಣಿಕೆ ಮಾಡಲಿಕ್ಕಾಗ್ತದಾ? ಕ್ಯಾನ್ ವಿ ಫೈಂಡ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಎ ಮಾಸ್ ಆ್ಯಂಡ್ ನಂಬರ್ ಆಫ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್? ಅಣುರಾಶಿ ಮತ್ತು ಪರಮಾಣು ಮತ್ತು ಅಣುಗಳ ಸಂಖ್ಯೆಗೆ ಸಂಬಂಧವನ್ನು ಕಲ್ಪಿಸ್ಲಿಕ್ಕೆ ಆಗ್ತದಾ? ವಿ ಕ್ಯಾನ್ ಗೆಟ್ ಆನ್ಸರ್ಸ್ ಟು ಆಲ್ ದೀಸ್ ಕ್ವೆಶ್ಚನ್ಸ್ ಇನ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. Now, under this, what is chemistry? Now, question arises, what is chemistry? Rasayana Shastra andrenu? It is a branch of science which deals with study of composition, structure and properties of matter. Rasayana Shastra ondu vijnanada shake. Idu ondu vastuvina rachane, samrachane matte gunalakshanagalanna tilisuttade. It is also concerned with chemical changes we see around us. ಈ ನಮ್ಮ ಸುತ್ತಮುತ್ತಲು ಅನೇಕ ರಾಸಾಯನಿಕ ಬದಲಾವಣೆಗಳಾಗುತ್ತವೆ. ಈ ಎಲ್ಲವನ್ನ ತಿಳಿಸುವ ವಿಜ್ಞಾನದ ಶಾಖೆಯೇ ರಸಾಯನ ಶಾಸ್ತ್ರ. ಎಸ್, ಯು ಕ್ಯಾನ್ ಸಿ ರಸ್ಟಿಂಗ್ ಆಫ್ ಐರನ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಕಬ್ಬಿಣ ತುಕ್ಕು ಹಿಡಿಯುವುದು, ಕಂಬಸ್ಟನ್, ದಹನ ಕ್ರಿಯೆ, ಗ್ರೋಯಿಂಗ್ ಆಫ್ ಪ್ಲಾಂಟ್ಸ್, ಸಸ್ಯಗಳ ಬೆಳವಣಿಗೆ, ದೀಸ್ ಆರ್ ಆಲ್ ದ ಕೆಮಿಕಲ್ ಚೇಂಜಸ್ ವಿ ಸೀ ಅರೌಂಡ್ ಅಸ್. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ? ಕೆಮಿಸ್ಟ್ರಿ ಪ್ಲೇಸ್ ಎ ಕ್ರೂಷಿಯಲ್ ರೋಲ್ ಇನ್ ಅವರ್ ಲೈಫ್. ರಸಾಯನಶಾಸ್ತ್ರದ ಮುಖ್ಯ ಪಾತ್ರ ಏನು? ರಸಾಯನಶಾಸ್ತ್ರ ನಮ್ಮ ಜೀವನದಲ್ಲಿ, ಮನುಷ್ಯ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದೆ. ಇಟ್ ಪ್ರೊವೈಡ್ಸ್ ಫುಡ್, ಶೆಲ್ಟರ್ ಅಂಡ್ ಕ್ಲೋಥಿಂಗ್ ಟು ಮ್ಯಾನ್ಕೈಂಡ್. ಅದು ಮನುಷ್ಯನಿಗೆ ಆಹಾರವನ್ನು, ವಸತಿಯನ್ನು, ಬಟ್ಟೆಯನ್ನು ಒದಗಿಸುತ್ತದೆ. ಇಟ್ ಸೇವ್ಸ್ ಅವರ್ ಲೈಫ್. ಇಟ್ ಸೇವ್ಸ್ ಅಸ್ ಫ್ರಮ್ ಮೆನಿ ಡಿಸೀಸಸ್. ಮೆನಿ ಲೈಫ್ ಸೇವಿಂಗ್ ಡ್ರಗ್ಸ್, ಸಿಸ್ಪ್ಲಾಟಿನ್, ಟ್ಯಾಕ್ಸಾಲ್, ದೇ ಆರ್ ಯೂಸ್ಡ್ ಇನ್ ಕ್ಯಾನ್ಸರ್ ಥೆರಪಿ. ಆ್ಯಂಡ್ ಅಜಿಡೋಥೈಮಿಡಿನ್, ಇಟ್ ಈಸ್ ಯೂಸ್ಡ್ ಫಾರ್ ಏಡ್ಸ್ ವಿಕ್ಟಿಮ್ಸ್ ಆ್ಯಂಡ್ ಸೋ ಮೆನಿ ಡ್ರಗ್ಸ್. ಡ್ರಗ್ಸ್ ಫಾರ್ ಹೆಪಟೈಟಿಸ್ ಬಿ, ಡ್ರಗ್ಸ್ ಫಾರ್ ಟೈಫಾಯ್ಡ್, ಡ್ರಗ್ಸ್ ಫಾರ್ ಮಲೇರಿಯಾ, ನ್ಯೂಮೋನಿಯಾ, ಆಲ್ ದೀಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಆರ್ ದೇ ಹ್ಯಾವ್ ಬೀನ್ ಸಿಂಥಿಸೈಸ್ಡ್ ವಿತ್ ದ ಹೆಲ್ಪ್ ಆಫ್ ಕೆಮಿಸ್ಟ್ರಿ. ಇಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫರ್ಟಿಲೈಸರ್ಸ್,
with the help of fertilizers man can grow good crops. ಇದು ನಮಗೆ ಫಲವತ್ಕಾರಕಗಳನ್ನು ತಯಾರು ಮಾಡೋದ್ರಲ್ಲೂ ರಸಾಯನಶಾಸ್ತ್ರ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದೆ. ಇದರಿಂದ ರೈತರು ಉತ್ತಮ ಫಸಲನ್ನು ಪಡೆಯಬಹುದು. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಕಂಟ್ರೋಲಿಂಗ್ ಪಲ್ಯೂಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ವೇಸ್ಟ್. ಇದು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಹಾಗೂ ಕೈಗಾರಿಕಾ ತ್ಯಾಜ್ಯಗಳ ನಿರ್ವಹಣೆಯಲ್ಲೂ ಸಹ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಇದು ನಮಗೆ ಇಟ್ ಪ್ಲೇಸ್ ಇಟ್ ಪ್ರೊವೈಡ್ಸ್ ಫುಡ್ ಶೆಲ್ಟರ್ ಆ್ಯಂಡ್ ಕ್ಲಾತಿಂಗ್. ಇಟ್ ಪ್ರೊವೈಡ್ಸ್ ಫುಡ್ ಶೆಲ್ಟರ್ ಆ್ಯಂಡ್ ಕ್ಲಾತಿಂಗ್. ಅದು ನಮಗೆ ಆಹಾರ ವಸತಿ ಹಾಗೂ ಬಟ್ಟೆಯನ್ನು ಒದಗಿಸುತ್ತದೆ. ಅಜಿಡೋ ಥೈಮಿಡಿನ್ ಯು ಕ್ಯಾನ್ ಸಿ ಇಟ್ ಈಸ್ ಯೂಸ್ಫುಲ್ ಫಾರ್ ಏಡ್ಸ್ ವಿಕ್ಟಿಮ್ಸ್ ಲೈಫ್ ಸೇವಿಂಗ್ ಡ್ರಗ್. ಅಜಿಡೋ ಥೈಮಿಡಿನನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆ ಎನ್ ಪಿ ಕೆ ಇಟ್ ಈಸ್ ಎ ಫರ್ಟಿಲೈಸರ್. ವಿತ್ ದ ಹೆಲ್ಪ್ ಆಫ್ ಕೆಮಿಸ್ಟ್ರಿ ವಿ ಕ್ಯಾನ್ ಪ್ರಿಪೇರ್ ವಿ ಕ್ಯಾನ್ ಮ್ಯಾನುಫ್ಯಾಕ್ಚರ್ ಲಾರ್ಜ್ ನಂಬರ್ ಆಫ್ ಫರ್ಟಿಲೈಸರ್ಸ್. ವಿತ್ ದ ಹೆಲ್ಪ್ ಆಫ್ ಫರ್ಟಿಲೈಸರ್ಸ್ ಫಾರ್ಮರ್ಸ್ ವಿಲ್ ಗ್ರೋ ಗುಡ್ ಕ್ರಾಪ್ಸ್. ಎನ್ ಪಿ ಕೆ ಗೊಬ್ಬರವನ್ನು ನೋಡ್ತಾ ಇದ್ದೀರಾ, ರಾಸಾಯನಿಕ ಫಲವತ್ಕಾರಕ. ಇದರ ಸಹಾಯದಿಂದ ರೈತ ಉತ್ತಮ ಫಸಲನ್ನು ಪಡೆಯಬಹುದು. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಕಂಟ್ರೋಲಿಂಗ್ ಪಲ್ಯೂಷನ್. ಪರಿಸರ ಮಾಲಿನ್ಯವನ್ನು ತಡೆಗಟ್ಟೋದು ಹೇಗೆ, ಪರಿಸರ ಮಾಲಿನ್ಯವನ್ನು ತಡೆಗಟ್ತೀವಿ, ಹೌ ಟು ಕಂಟ್ರೋಲ್ ದ ಪಲ್ಯೂಷನ್ ಬೈ ಗ್ರೋಯಿಂಗ್ ಲಾರ್ಜ್ ನಂಬರ್ ಆಫ್ ಟ್ರೀಸ್. ಸೊ ಇನ್ ದಿಸ್ ವೇ ಕೆಮಿಸ್ಟ್ರಿ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್ ಇನ್ ಅವರ್ ಡೇ ಟು ಡೇ ಲೈಫ್. ಇನ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ವಿ ವಿಲ್ ಫಸ್ಟ್ ಟೇಕ್ ಅಪ್ ಮ್ಯಾಟರ್. ವಾಟ್ ಈಸ್ ಮ್ಯಾಟರ್? ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಅಂಡ್ ಆಕ್ಯುಪೈ ಸ್ಪೇಸ್ ಈಸ್ ಕಾಲ್ಡ್ ಮ್ಯಾಟರ್. ವಾಟ್ ಆರ್ ದ ಎಕ್ಸಾಂಪಲ್ಸ್ ವಿ ಕ್ಯಾನ್ ಗಿವ್ ಫಾರ್ ಮ್ಯಾಟರ್? ಬುಕ್, ಪೆನ್, ಪೆನ್ಸಿಲ್, ವಾಟರ್. ವಾಟ್ ಆರ್ ದ ಥಿಂಗ್ಸ್ ದಟ್ ವಿ ಸಿ ಅರೌಂಡ್ ಅಸ್ ವಿ ಕ್ಯಾನ್ ಗಿವ್ ಎಕ್ಸಾಂಪಲ್ಸ್ ಫಾರ್ ಮ್ಯಾಟರ್? ಈ ಒಂದು ಪಾಠದಲ್ಲಿ ನಾವು ದ್ರವ್ಯ ಅನ್ನುವ ಒಂದು ಪಾಠವನ್ನು ತಗೊಳ್ತೇವೆ. ದ್ರವ್ಯ ಅಂದ್ರೇನು? ಒಂದು ವಸ್ತು ಸ್ಥಳವನ್ನು ಆಕ್ರಮಿಸಿ ತನ್ನದೇ ಆದ ರಾಶಿಯನ್ನು ಹೊಂದಿರುವ ವಸ್ತುವಿಗೆ ದ್ರವ್ಯ ಅಂತ ಕರಿತೀವಿ. ದ್ರವ್ಯಕ್ಕೆ ನಾವು ನಮ್ಮ ಸುತ್ತಮುತ್ತಲಿರುವ ಎಲ್ಲ ವಸ್ತುಗಳನ್ನು ಉದಾಹರಣೆಗೆ ಕೊಡ್ಬೋದು. ಉದಾಹರಣೆ ಪುಸ್ತಕ, ಪೆನ್ಸಿಲ್, ನೀರು. ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ಬುಕ್ಸ್, ಪೆನ್, ವಾಟರ್. ಬುಕ್ ಯು ಕ್ಯಾನ್ ಗಿವ್ ಎಕ್ಸಾಂಪಲ್ ಆಸ್ ಮ್ಯಾಟರ್ ಬಿಕಾಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಮಾಸ್, ಇಟ್ ಆಕ್ಯುಪೈಸ್ ಇಟ್ಸ್ ಓನ್ ಸ್ಪೇಸ್. ಪುಸ್ತಕವನ್ನು ನಾವು ದ್ರವ್ಯ ಅಂತ ಕರಿತೀವಿ. ಯಾಕೆ? ಅದು ತನ್ನದೇ ಆದ ಸ್ಥಳವನ್ನು ಆಕ್ರಮಿಸುತ್ತದೆ, ತನ್ನದೇ ಆದ ರಾಶಿಯನ್ನು ಹೊಂದಿದೆ. ಮ್ಯಾಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಆಲ್ಸೋ ಆನ್ ದ ಬೇಸಿಸ್ ಆಫ್ ಕೆಮಿಕಲ್ ಕಾಂಪೋಸಿಷನ್. ದ್ರವ್ಯವನ್ನು ನಾವು ಭೌತ ಗುಣಗಳ ಆಧಾರದ ಮೇಲೆ ಮತ್ತು ರಾಸಾಯನಿಕ ಸಂಯೋಜನೆಯ ಆಧಾರದ ಮೇಲೆ ದ್ರವ್ಯವನ್ನು ವರ್ಗೀಕರಿಸ್ತೀವಿ. ಸೊ ಆನ್ ದ ಬೇಸಿಸ್ ಆಫ್ ಫಿಸಿಕಲ್ ಪ್ರಾಪರ್ಟೀಸ್ ಮ್ಯಾಟರ್ ಕೆನ್ ಬಿ ಕ್ಲಾಸಿಫೈಡ್ ಇನ್ ಟು 3 ಟೈಪ್ಸ್. ನಂಬರ್ 1 ಸಾಲಿಡ್ಸ್, ನಂಬರ್ 2 ಲಿಕ್ವಿಡ್ಸ್, ನಂಬರ್ 3 ಗ್ಯಾಸಸ್. ದ್ರವ್ಯವನ್ನು ಭೌತ ಗುಣಲಕ್ಷಣ ಆಧಾರದ ಮೇಲೆ 3 ಗುಂಪುಗಳಾಗಿ ವಿಂಗಡಿಸುತ್ತೇವೆ: ಘನ, ದ್ರವ, ಅನಿಲ. ವಿ ವಿಲ್ ಕಮ್ ಟು ಸಾಲಿಡ್ಸ್. ದ ಪಾರ್ಟಿಕಲ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ದ ಪಾರ್ಟಿಕಲ್ಸ್ ಆರ್ ಹೆಲ್ಡ್ ವೆರಿ ಕ್ಲೋಸ್ ಟು ಈಚ್ ಅದರ್. ದೇ ಹ್ಯಾವ್ ಡೆಫಿನೇಟ್ ಶೇಪ್ ಆ್ಯಂಡ್ ವಾಲ್ಯೂಮ್. ದೇರ್ ಈಸ್ ನೋ ಫ್ರೀ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ because the particles are held very close to each other. There is compact arrangement of particles. So there is no free movement of particles in solids. What are the examples can we give for solids? Books, stone and pen. We can give examples for solids. Ghana vastugalu. ಘನ ವಸ್ತುಗಳು ಕಣಗಳಲ್ಲಿ ಕಣಗಳು ಒತ್ತಾಗಿ ಜೋಡಿಸಲ್ಪಟ್ಟಿರುತ್ತದೆ. ಕಣಗಳ ನಡುವೆ ಸ್ಥಳ ಇರುವುದಿಲ್ಲ. ಅವುಗಳ ಒತ್ತಾಗಿ ಜೋಡಣೆಯಿಂದ ಅವುಗಳ ಸ್ವತಂತ್ರ ಚಲನೆ ಇರುವುದಿಲ್ಲ. ಅವುಗಳಿಗೆ ನಿರ್ದಿಷ್ಟ ಗಾತ್ರ ಮತ್ತು ಆಕಾರ ಇದೆ. ಘನ ವಸ್ತುಗಳು ಬಹಳ ಕಠಿಣ. ಅನೇಕ ವಸ್ತುಗಳನ್ನು ನಾವು ಘನ ವಸ್ತುಗಳಿಗೆ ಉದಾಹರಣೆಯಾಗಿ ಕೊಡ್ಬೋದು. ಬುಕ್, ಸ್ಟೋನ್, ಪೆನ್ ಇವೆಲ್ಲವನ್ನ ಘನ ವಸ್ತುಗಳಿಗೆ ಉದಾಹರಣೆಯಾಗಿ ಕೊಡ್ಬೋದು. ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ನಾನಾದರೂ. ನೆಕ್ಸ್ಟ್ ವಿ ವಿಲ್ ಗೋ ಟು ಲಿಕ್ವಿಡ್ಸ್. ದ್ರವ. ದ ಪಾರ್ಟಿಕಲ್ಸ್ ಆರ್ ಕ್ಲೋಸ್ ಟು ಈಚ್ ಅದರ್. ದೇರ್ ಈಸ್ ಸಮ್ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್. ದೇರ್ ಈಸ್ ಸಮ್
movement of particles. They have definite volume, but they do not have definite shape. They will take the shape of the container in which it is placed. Particles are move around. Here, the particles are close to each other. There is no compact arrangement of particles, but particles are close to each other. They can move. There is some movement of the particles because there is space, some space between the particles. They have definite volume, but they do not have definite shape. If you pour a water to glass, it will take the shape of glass. If you pour a water to vessel, it will take a shape of the vessel. Like this, it will take the shape of the container. It will, particles can move around. There is some movement of the particles. ದ್ರವ ವಸ್ತು ತಗೊಂಡ್ರೆ ಇಲ್ಲಿ ಕಣಗಳು ಜೋಡಿಸಲ್ಪಟ್ಟಿರುತ್ತದೆ. ಕಣಗಳ ನಡುವೆ ಸ್ವಲ್ಪ ಸ್ಥಳ ಅವಕಾಶ ಇದೆ. ದೇರ್ ಈಸ್ ಸಮ್ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್. ಕಣಗಳು ಸ್ವಲ್ಪ ಚಲಿಸುತ್ತವೆ. ಅವುಗಳಿಗೆ ನಿರ್ದಿಷ್ಟ ಗಾತ್ರ ಇದೆ, ಆದರೆ ನಿರ್ದಿಷ್ಟ ಆಕಾರ ಇರುವುದಿಲ್ಲ. ತಾನಿರುವ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ. ನೀರನ್ನು ನಾವು ಲೋಟಕ್ಕೆ ಹಾಕಿದಾಗ ಲೋಟದ ಆಕಾರವನ್ನು ಪಡೆಯುತ್ತದೆ. ನೀರನ್ನು ಪಾತ್ರೆಗೆ ಹಾಕಿದಾಗ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ. ಯು ಕೆನ್ ಗಿವ್ ಎಕ್ಸಾಂಪಲ್ಸ್ ಫಾರ್ ಲಿಕ್ವಿಡ್ಸ್, ವಾಟರ್, ಮಿಲ್ಕ್, ಎನಿ ಲಿಕ್ವಿಡ್ ಯು ಕೆನ್ ಗಿವ್ ಎಕ್ಸಾಂಪಲ್. ದ್ರವ ವಸ್ತುವಿಗೆ ಉದಾಹರಣೆ ನೀರು, ಹಾಲು, ಎಲ್ಲ ದ್ರವ ವಸ್ತುಗಳನ್ನ ಉದಾಹರಣೆಯಾಗಿ ಕೊಡ್ಬೋದು. ನೌ ವಿ ವಿಲ್ ಗೋ ಟು ಗ್ಯಾಸಸ್. ದ ಪಾರ್ಟಿಕಲ್ಸ್ ಆರ್ ಫಾರ್ ಅಪಾರ್ಟ್. ಹಿಯರ್ ದೇರ್ ಈಸ್ ಲಾರ್ಜ್ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ದೇರ್ ಈಸ್ ಎ ಫ್ರೀ ಅಂಡ್ ಫಾಸ್ಟ್ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್. ಪಾರ್ಟಿಕಲ್ಸ್ ಕ್ಯಾನ್ ಮೂವ್ ಫ್ರೀಲಿ. ಪಾರ್ಟಿಕಲ್ಸ್ ಕ್ಯಾನ್ ಮೂವ್ ಫಾಸ್ಟ್. ಇನ್ ಗ್ಯಾಸಸ್ ದ ಪಾರ್ಟಿಕಲ್ಸ್ ಡು ನಾಟ್ ಹ್ಯಾವ್ ಡೆಫಿನೇಟ್ ಶೇಪ್ ಅಂಡ್ ವಾಲ್ಯೂಮ್. ದೇರ್ ಈಸ್ ನೋ ಡೆಫಿನೇಟ್ ಶೇಪ್ ಅಂಡ್ ವಾಲ್ಯೂಮ್ ಫಾರ್ ದ ಪಾರ್ಟಿಕಲ್ಸ್ ಆಫ್ ಗ್ಯಾಸಸ್. ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಗ್ಯಾಸಸ್? ಯು ಕೆನ್ ಗಿವ್ ಆಕ್ಸಿಜನ್, ಹೈಡ್ರೋಜನ್, ಲೈಕ್ ದಟ್ ಎಟ್ಸೆಟ್ರಾ. ಅನಿಲಗಳು, ಅನಿಲಗಳು, ಅನಿಲಗಳಲ್ಲಿ ಕಣಗಳು ದೂರ ದೂರ ಜೋಡಿಸಲ್ಪಟ್ಟಿರುತ್ತವೆ. ಕಣಗಳ ನಡುವೆ ಸ್ಥಳ ಅವಕಾಶ ಹೆಚ್ಚು ಇರುತ್ತದೆ. ಆದ್ದರಿಂದ ಕಣಗಳ ವೇಗವಾದ ಚಲನೆ ಇದೆ. ಕಣಗಳು ಸ್ವತಂತ್ರವಾಗಿ ಚಲಿಸುತ್ತವೆ. ಅನಿಲಗಳಲ್ಲಿ ಕಣಗಳಿಗೆ ನಿರ್ದಿಷ್ಟ ಗಾತ್ರ ಮತ್ತು ಆಕಾರ ಇರುವುದಿಲ್ಲ. ಅನಿಲಗಳಿಗೆ ಉದಾಹರಣೆ ಆಮ್ಲಜನಕ, ಜಲಜನಕ, ಇದೆಲ್ಲವನ್ನು ಕೊಡ್ಬೋದು. ಯು ಕೆನ್ ಸಿ ತ್ರೀ ಸ್ಟೇಟ್ಸ್ ಆಫ್ ಮ್ಯಾಟರ್: ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಹೌ ಕಾಂಪ್ಯಾಕ್ಟ್ಲಿ ಅರೇಂಜ್ ದಟ್ ಪಾರ್ಟಿಕಲ್ಸ್ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ ಇನ್ ಸಾಲಿಡ್ಸ್. ಇನ್ ಲಿಕ್ವಿಡ್ಸ್ ಹೌ ಪಾರ್ಟಿಕಲ್ಸ್ ಆರ್ ಅರೇಂಜ್, ಯು ಕೆನ್ ಸಿ ದ ಫಿಗರ್. ಹೌ ಇನ್ ಗ್ಯಾಸಸ್ ಹೌ ಪಾರ್ಟಿಕಲ್ಸ್ ಆರ್ ಅರೇಂಜ್ಡ್. These are the arrangement of particles in solids, liquids and gases. Gana vastuvinalli hege kanagalu jodaneyagide, drava vastuvinalli kanagala jodaneyanna torisuttade, aniladalli kanagalu hege dura dura ive annuvudanna ee chitrada mulaka neevu nodabahudu. What are the examples for solid, liquid and gas? You can give any examples for solids which have definite shape and volume. Book, pen, stone, like that you can give example. I have taken here pen as example for solids. ಇಲ್ಲಿ ಘನ ವಸ್ತುವಿಗೆ ಪೆನ್ನನ್ನು ಉದಾಹರಣೆಯಾಗಿ ಕೊಟ್ಟಿದ್ದೇವೆ. ಹಾಗೆ ದ್ರವ ವಸ್ತುವಿಗೆ ಎ ಗ್ಲಾಸ್ ಆಫ್ ಮಿಲ್ಕ್, ಒಂದು ಲೋಟ ಹಾಲನ್ನು ಇಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದೀವಿ. ನೀರನ್ನು ಕೊಡ್ಬೋದು, ಎನಿ ದ್ರವ ವಸ್ತುವನ್ನು ನೀವು ಕೊಡ್ಬೋದು. ಎನಿ ಲಿಕ್ವಿಡ್ ಯು ಕೆನ್ ಗಿವ್ ಎಕ್ಸಾಂಪಲ್ಸ್ ಫಾರ್ ಲಿಕ್ವಿಡ್ಸ್. ಆ್ಯಂಡ್ ಎಕ್ಸಾಂಪಲ್ ಫಾರ್ ಗ್ಯಾಸಸ್ ಆಕ್ಸಿಜನ್. ಇನ್ ದಿಸ್ ವೇ ಯು ಕೆನ್ ಗಿವ್ ಸೋ ಮೆನಿ ಎಕ್ಸಾಂಪಲ್ಸ್ ಫಾರ್ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ತ್ರೀ ಸ್ಟೇಟ್ಸ್ ಆಫ್ ಮ್ಯಾಟರ್ ಆರ್ ಇಂಟರ್ ಕನ್ವರ್ಟೇಬಲ್. ವಿಚ್ ಆರ್ ದ ಸ್ಟೇಟ್ಸ್? ತ್ರೀ ಸ್ಟೇಟ್ಸ್ ಆಫ್ ಮ್ಯಾಟರ್: solids, liquids, gases. They are interconvertible by changing the conditions of temperature and pressure. ಇಲ್ಲಿ ನಾವು ಮೂರು ಸ್ಥಿತಿಯ ದ್ರವ್ಯಗಳನ್ನು ಪರಿವರ್ತಿಸಬಹುದು. ಘನ, ದ್ರವ, ಅನಿಲ, ಮೂರು ಸ್ಥಿತಿಯ ದ್ರವ್ಯಗಳನ್ನು ಪರಿವರ್ತಿಸಬಹುದು.
ಉಷ್ಣತೆ ಮತ್ತು ಒತ್ತಡದ ಆಧಾರದ ಮೇಲೆ ಮೂರು ಸ್ಥಿತಿಯ ದ್ರವ್ಯಗಳನ್ನು ಪರಿವರ್ತಿಸಬಹುದು. ಫಾರ್ ಎಕ್ಸಾಂಪಲ್ ಸಾಲಿಡ್ಸ್, ಇಫ್ ಯು ಈಟ್ ದ ಸಾಲಿಡ್ಸ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್ಸ್, ಇಫ್ ಯು ಈಟ್ ದ ಲಿಕ್ವಿಡ್ಸ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ಯಾಸ್. ಆನ್ ದ ರಿವರ್ಸ್ ಪ್ರೋಸೆಸ್, ಇಫ್ ಯು ಕೂಲ್ ದ ಗ್ಯಾಸ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್ಸ್, ಆನ್ ಕೂಲಿಂಗ್ ದ ಲಿಕ್ವಿಡ್ಸ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಸಾಲಿಡ್ಸ್. ಘನ ವಸ್ತುಗಳನ್ನು ಬಿಸಿ ಮಾಡಿದಾಗ ಅದು ದ್ರವ ವಸ್ತುವಾಗಿ ಪರಿವರ್ತನೆಯಾಗುತ್ತದೆ. ದ್ರವ ವಸ್ತುವನ್ನು ಬಿಸಿ ಮಾಡಿದಾಗ ಅದು ಅನಿಲ ವಸ್ತುವಾಗಿ ಪರಿವರ್ತನೆಯಾಗುತ್ತದೆ. ಅದೇ ರೀತಿ ದ್ರವ ವಸ್ತುವನ್ನು ತಂಪುಗೊಳಿಸಿದಾಗ ಘನ ಅನಿಲ ವಸ್ತುವನ್ನು ತಂಪುಗೊಳಿಸಿದಾಗ ನಾವು ಅದು ದ್ರವ ವಸ್ತುವಾಗಿ ಪರಿವರ್ತನೆಯಾಗುತ್ತದೆ. ಹಾಗೆ ದ್ರವ ವಸ್ತುವನ್ನು ತಂಪುಗೊಳಿಸಿದಾಗ ಘನ ವಸ್ತುವಾಗಿ ಪರಿವರ್ತನೆಯಾಗುತ್ತದೆ. ಲೈಕ್ ದಿಸ್ ತ್ರೀ ಸ್ಟೇಟ್ಸ್ ಆಫ್ ಮ್ಯಾಟರ್ ಆರ್ ಇಂಟರ್ ಕನ್ವರ್ಟೆಬಲ್. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟೀಚಿಂಗ್. ಸೊ ಸ್ಟೂಡೆಂಟ್ಸ್, ಆನ್ ದ ಬೇಸಿಸ್ ಆಫ್ ಇನ್ ದಿಸ್ ಸ್ಲೈಡ್ ಐ ವಿಲ್ ಎಕ್ಸ್ಪ್ಲೈನ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್. ಆನ್ ದ ಬೇಸಿಸ್ ಆಫ್ ಕೆಮಿಕಲ್ ಕಾಂಪೋಸಿಷನ್ ವಿ ವಿಲ್ ಕ್ಲಾಸಿಫೈ ಮ್ಯಾಟರ್ ಇನ್ ಟು ಟೂ ಕ್ಯಾಟಗರೀಸ್, ಮಿಕ್ಸ್ಚರ್ ಆ್ಯಂಡ್ ಪ್ಯೂರ್ ಸಬ್ಸ್ಟಾನ್ಸಸ್. ಒನ್ಸ್ ಅಗೇನ್, ಮಿಕ್ಸ್ಚರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಟೂ ಟೈಪ್ಸ್, ಹೊಮೋಜಿನಿಯಸ್ ಮಿಕ್ಸ್ಚರ್, ಹೆಟರೋಜಿನಿಯಸ್ ಮಿಕ್ಸ್ಚರ್. ಪ್ಯೂರ್ ಸಬ್ಸ್ಟಾನ್ಸಸ್ ಆರ್ ಒನ್ಸ್ ಅಗೇನ್ ಕ್ಲಾಸಿಫೈಡ್ ಇನ್ ಟು ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್. ಮ್ಯಾಟರ್ ಇಸ್ ದ್ರವ್ಯವನ್ನು ಎರಡು ಗುಂಪುಗಳಾಗಿ ವಿಂಗಡಿಸುತ್ತೇವೆ. ಯಾವ ಆಧಾರದ ಮೇಲೆ? ರಾಸಾಯನಿಕ ಸಂಯೋಜನೆಯ ಆಧಾರದ ಮೇಲೆ ದ್ರವ್ಯವನ್ನು ಎರಡು ಗುಂಪುಗಳಾಗಿ ವಿಂಗಡಿಸುತ್ತೇವೆ. ಮಿಕ್ಸ್ಚರ್ ಮಿಶ್ರಣ, ಪ್ಯೂರ್ ಸಬ್ಸ್ಟೆನ್ಸ್ ಶುದ್ಧ ವಸ್ತುಗಳು. ಎಗೇನ್ ಪುನಃ ಮಿಶ್ರಣವನ್ನು ನಾವು ಎರಡು ಗುಂಪುಗಳಾಗಿ ವಿಂಗಡಿಸುತ್ತೇವೆ. ಹೊಮೋಜೀನಿಯಸ್ ಮಿಕ್ಸ್ಚರ್ ಸಮಜಾತ್ಯ ಮಿಶ್ರಣ, ಹೆಟಿರೋಜೀನಿಯಸ್ ಮಿಕ್ಸ್ಚರ್ ಅಸಮಜಾತ್ಯ ಮಿಶ್ರಣ. ಪುನಃ ಶುದ್ಧ ವಸ್ತುವನ್ನು ಎರಡು ಗುಂಪುಗಳಾಗಿ ವಿಂಗಡಿಸುತ್ತೇವೆ. ಎಲಿಮೆಂಟ್ಸ್ ಮೂಲ ವಸ್ತುಗಳು, ಕಾಂಪೌಂಡ್ಸ್ ಸಂಯುಕ್ತ ವಸ್ತುಗಳು. ಇನ್ ದಿಸ್ ಸ್ಲೈಡ್ ವಿ ವಿಲ್ ಎಕ್ಸ್ಪ್ಲೈನ್ ದ ಡೆಫಿನೇಷನ್ಸ್ ಫಾರ್ ಮಿಕ್ಸ್ಚರ್, ಹೊಮೋಜೀನಿಯಸ್ ಮಿಕ್ಸ್ಚರ್, ಹೆಟ್ರೋಜೀನಿಯಸ್ ಮಿಕ್ಸ್ಚರ್. ಫಸ್ಟ್ ಆಫ್ ಆಲ್ ವಿ ವಿಲ್ ಟೇಕ್ ಅಪ್ ಮಿಕ್ಸ್ಚರ್. ಇಟ್ ಈಸ್ ಎ ಫಾರಮ್ ಆಫ್ ಮ್ಯಾಟರ್ ಆ್ಯಂಡ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇನ್ ಎನಿ ರೇಷಿಯೋ. ಐಲ್ ಟೇಕ್ ದ ಎಕ್ಸಾಂಪಲ್ ಶುಗರ್ ಸೊಲ್ಯೂಷನ್ ಇನ್ ವಾಟರ್. ಇನ್ ಶುಗರ್ ಸೊಲ್ಯೂಷನ್ ಇಟ್ ಹ್ಯಾಸ್ ಗಾಟ್ ಬೋತ್ ಶುಗರ್ ಆ್ಯಂಡ್ ವಾಟರ್. ದೇರ್ ಈಸ್ ನೋ ಡೆಫಿನೇಟ್ ಪ್ರಪೋರ್ಷನ್ ಬಿಟ್ವೀನ್ ದ ಶುಗರ್ ಆ್ಯಂಡ್ ವಾಟರ್. ಶುಗರ್ ಆ್ಯಂಡ್ ವಾಟರ್ ಮೇ ಪ್ರೆಸೆಂಟ್ ಇನ್ ಎನಿ ಪ್ರಪೋರ್ಷನ್. ದೋ ದಟ್ ಈಸ್ ವೈ ದಿಸ್ ಈಸ್ ಕಾಲ್ಡ್ ಆ್ಯಸ್ ಮಿಕ್ಸ್ಚರ್. ಮಿಶ್ರಣ ಎಂದರೇನು? ಇದು ದ್ರವ್ಯದ ಒಂದು ರೂಪ. ಇದರಲ್ಲಿ ಅನೇಕ ಘಟಕಗಳು ಯಾವುದೇ ಅನುಪಾತದಲ್ಲಿ ಮಿಶ್ರಣಗೊಳ್ಬೋದು. ಇಲ್ಲಿ ನಿರ್ದಿಷ್ಟವಾದ ಅನುಪಾತ ಇಲ್ಲ. ಉದಾಹರಣೆ ನಾನು ತಗೊಳ್ತೀನಿ, ಸಕ್ಕರೆ ದ್ರಾವಣ. ಸಕ್ಕರೆ ದ್ರಾವಣದಲ್ಲಿ ಸಕ್ಕರೆ ಮತ್ತು ನೀರನ್ನು ಯಾವ ಅನುಪಾತದಲ್ಲಿಯೂ ಹಾಕಿ ಕಲಕಿ ನಾವು ಸಕ್ಕರೆ ದ್ರಾವಣವನ್ನು ತಯಾರು ಮಾಡ್ಬೋದು. ಅಂದರೆ ಮಿಶ್ರಣದಲ್ಲಿ ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಘಟಕಗಳು ಇರುವುದಿಲ್ಲ. ಇನ್ ಮಿಕ್ಸ್ಚರ್ ದೇರ್ ಈಸ್ ನೋ ಡೆಫಿನೆಟ್ ಪ್ರಪೋರ್ಷನ್ ಆಫ್ ಕಾಂಪೊನೆಂಟ್ಸ್. ಹೊಮೋಜೀನಿಯಸ್ ಮಿಕ್ಸ್ಚರ್, ವಾಟ್ ಈಸ್ ಹೊಮೋಜೀನಿಯಸ್ ಮಿಕ್ಸ್ಚರ್? ಇಟ್ ಈಸ್ ಮೇಡ್ ಅಪ್ ಆಫ್ ಟೂ ಆರ್ ಮೋರ್ ಕಾಂಪೊನೆಂಟ್ಸ್ ವಿಚ್ ಫಾರ್ಮ್ಸ್ ಸಿಂಗಲ್ ಫೇಸ್ ಆ್ಯಂಡ್ ಆಸ್ ಯೂನಿಫಾರ್ಮ್ ಕಾಂಪೊಸಿಷನ್. ಎಕ್ಸಾಂಪಲ್ ಶುಗರ್ ಸೊಲ್ಯೂಷನ್ ಇನ್ ವಾಟರ್, ಸಾಲ್ಟ್ ಸೊಲ್ಯೂಷನ್ ಇನ್ ವಾಟರ್. ಹಿಯರ್ ಟೂ ಆರ್ ಮೋರ್ ಕಾಂಪೊನೆಂಟ್ಸ್ ಮಿಕ್ಸ್ ಟುಗೆದರ್ ಆ್ಯಂಡ್ ದೇ ಫಾರ್ಮ್ ಎ ಸಿಂಗಲ್ ಫೇಸ್ ಆ್ಯಂಡ್ ದೇ ಹ್ಯಾವ್ ಎ ಯೂನಿಫಾರ್ಮ್ ಕಾಂಪೊಸಿಷನ್. ಯು ಕೆನಾಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದ ಟೂ ಕಾಂಪೊನೆಂಟ್ಸ್. ಫಾರ್ ಎಕ್ಸಾಂಪಲ್ ಇಫ್ ಯು ಆ್ಯಡ್ ಶುಗರ್ ಟು ವಾಟರ್ ಬೈ ಡಿಸಾಲ್ವಿಂಗ್ ಇಟ್, ಯು ವಿಲ್ ಪ್ರಿಪೇರ್ ಎ ಶುಗರ್ ಸೊಲ್ಯೂಷನ್. ಆಫ್ಟರ್ ಪ್ರಿಪೇರಿಂಗ್ ದ ಶುಗರ್ ಸೊಲ್ಯೂಷನ್ ಯು ಕೆನಾಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಶುಗರ್ ಆ್ಯಂಡ್ ವಾಟರ್. ಯು ಕೆನ್ ಸೇ ದಿಸ್ ಈಸ್ ವಾಟರ್. ಆಫ್ಟರ್ ಟೇಸ್ಟಿಂಗ್ ಓನ್ಲಿ ಯು ವಿಲ್ ಕಮ್ ಟು ನೋ ದಟ್ ದಿಸ್ ಈಸ್ ಎ ಶುಗರ್ ಸೊಲ್ಯೂಷನ್. ದಟ್ ಮೀನ್ಸ್ ದಟ್ ದೇ ಹ್ಯಾವ್ ದೇ ಫಾರ್ಮ್ ಎ ಸಿಂಗಲ್ ಫೇಸ್, ದೇ ಹ್ಯಾವ್ ಯೂನಿಫಾರ್ಮ್ ಕಾಂಪೊಸಿಷನ್. ಹೊಮೋಜೀನಿಯಸ್ ಮಿಕ್ಸ್ಚರ್ ಅಸಮಜಾತ್ಯ ಮಿಶ್ರಣ, ಇದು ಒಂದೇ ಹಂತವನ್ನು ಉಂಟು ಮಾಡುತ್ತೆ,
ಒಂದೇ ಸಂಯೋಜನೆಯನ್ನು ಉಂಟು ಮಾಡುತ್ತೆ. ಎರಡು ಅಥವಾ ಹೆಚ್ಚು ವಸ್ತುಗಳು ಮಿಶ್ರಣಗೊಂಡು ಒಂದೇ ಸಂಯೋಜನೆಯನ್ನು ಉಂಟು ಮಾಡುತ್ತೆ. ಉದಾಹರಣೆ ಸಕ್ಕರೆ ದ್ರಾವಣ. ಸಕ್ಕರೆಯನ್ನು ನೀರಿನಲ್ಲಿ ಹಾಕಿ ಕಲಕಿ ಸಕ್ಕರೆ ದ್ರಾವಣವನ್ನು ತಯಾರು ಮಾಡಿದ ಮೇಲೆ ಸಕ್ಕರೆ ಯಾವುದು ನೀರು ಯಾವುದು ಅಂತ ನಾವು ವ್ಯತ್ಯಾಸವನ್ನು ಕಂಡುಹಿಡಿಯಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ಅದು ಒಂದೇ ರೀತಿಯ ಸಂಯೋಜನೆಯನ್ನು ಉಂಟು ಮಾಡಿರುತ್ತದೆ. ಆದ್ದರಿಂದ ಈ ಮಿಶ್ರಣವನ್ನು ಸಮಜಾತ್ಯ ಮಿಶ್ರಣ ಅಂತ ಕರಿತೀವಿ. ವಿ ಕ್ಯಾನ್ ಕಾಲ್ ದಿಸ್ ಮಿಕ್ಸ್ಚರ್ ಆಸ್ ಹೋಮೋಜಿನಿಯಸ್ ಮಿಕ್ಸ್ಚರ್. ನೌ ಕಮ್ ಟು ಹೆಟಿರೋಜಿನಿಯಸ್ ಮಿಕ್ಸ್ಚರ್. ಟೂ ಆರ್ ಮೋರ್ ಕಾಂಪೊನೆಂಟ್ಸ್ ಕಂಬೈನ್ ಟು ಫಾರ್ಮ್ ಮೆನಿ ಫೇಸಸ್. ದೇ ಡು ನಾಟ್ ಹ್ಯಾವ್ ಯೂನಿಫಾರ್ಮ್ ಕಾಂಪೊಸಿಷನ್. ಎಕ್ಸಾಂಪಲ್ ಮಿಕ್ಸ್ಚರ್ ಆಫ್ ಶುಗರ್ ಆ್ಯಂಡ್ ಸಾಲ್ಟ್, ಮಿಕ್ಸ್ಚರ್ ಆಫ್ ವಾಟರ್ ಆ್ಯಂಡ್ ಈಥರ್, grains or pulses with stones. Here two or more components combined together, but we can differentiate between the components. They do not form a single face. They do not have a uniform composition. For example, in a mixture of sugar and salt, we can easily identify which is sugar and which is salt. In mixture of grains or pulses with stones, we can say that these are the grains and these are the dirt like stones and other small dirt pieces. In mixture of water and ether also, we can easily differentiate between water and ether. That means that they do not form uniform composition, they form different phases. Heterogeneous mixture, asamajatya mishrana. ಇಲ್ಲಿ ಎರಡು ಅಥವಾ ಹೆಚ್ಚು ಘಟಕಗಳು ಸೇರಿಕೊಂಡು ಅನೇಕ ಹಂತಗಳನ್ನು ಉಂಟು ಮಾಡುತ್ತದೆ. ಇಲ್ಲಿ ಸಂಯೋಜನೆ ಒಂದೇ ರೀತಿಯಾಗಿರೋದಿಲ್ಲ. ಇದನ್ನು ಅಸಮಜಾತ್ಯ ಮಿಶ್ರಣ ಅಂತ ಕರೀತಾರೆ. ಉದಾಹರಣೆಗೆ ಸಕ್ಕರೆ ಮತ್ತು ಉಪ್ಪಿನ ಹರಳುಗಳನ್ನು ಉದಾಹರಣೆಯಾಗಿ ಕೊಡ್ಬೋದು. ಮತ್ತು ಕಾಳುಗಳು, ನಾವು ಮನೆಗೆ ಅಂಗಡಿಯಿಂದ ಕಾಳುಗಳನ್ನು ಬೇಳೆಗಳನ್ನು ತರ್ತೀವಿ, ಅದರಲ್ಲಿ ಅನೇಕ ಕಶ್ಮಲಗಳಿರುತ್ತೆ. ಉದಾಹರಣೆ ಕಲ್ಲುಗಳು, ನಾವು ಸುಲಭದಲ್ಲಿ ಅದರಲ್ಲಿರುವ ಕಲ್ಲುಗಳು ಯಾವುದು, ಕಾಳು ಅಥವಾ ಬೇಳೆಗಳು ಯಾವುದು ಅಂತ ನಾವು ವ್ಯತ್ಯಾಸವನ್ನು ಕಂಡುಹಿಡಿಬೋದು. ವಾಟರ್ ಮತ್ತು ಈಥರನ್ನು ಒಟ್ಟಿಗೆ ಹಾಕಿದಾಗ ವಾಟರ್ ಯಾವುದು ಮತ್ತು ಈಥರ್ ಯಾವುದು ಅಂತ ಕಂಡುಹಿಡಿಬೋದು. ಅಂದರೆ ಇಲ್ಲಿ ಘಟಕಗಳು ಒಂದೇ ಸಂಯೋಜನೆಯನ್ನು ಉಂಟು ಮಾಡೋದಿಲ್ಲ, ಘಟಕಗಳು ಅನೇಕ ಹಂತಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಇದನ್ನು ಅಸಮಜಾತ್ಯ ಮಿಶ್ರಣ ಅಂಥೇಳಿ ಕರಿತೀವಿ. ವಿ ಕ್ಯಾನ್ ಕಾಲ್ ದಿಸ್ ಮಿಕ್ಸ್ಚರ್ ಆ್ಯಸ್ ಹೆಟಿರೋಜಿನಿಯಸ್ ಮಿಕ್ಸ್ಚರ್. ವಿ ಕ್ಯಾನ್ ಗಿವ್ ಎಕ್ಸಾಂಪಲ್ಸ್, ಸೋ ಮೆನಿ ಎಕ್ಸಾಂಪಲ್ಸ್ ಫಾರ್ ಹೋಮೋಜಿನಿಯಸ್ ಮಿಕ್ಸ್ಚರ್, ಹೆಟಿರೋಜಿನಿಯಸ್ ಮಿಕ್ಸ್ಚರ್. ಟೀ, ಯು ಕ್ಯಾನ್ ಗಿವ್ ಎಕ್ಸಾಂಪಲ್ ಫಾರ್ ಮಿಕ್ಸ್ಚರ್. ಮಿಶ್ರಣಕ್ಕೆ ನಾನು ಟೀಯನ್ನು ಉದಾಹರಣೆಯಾಗಿ ಕೊಡ್ಬೋದು, ಸಕ್ಕರೆ ದ್ರಾವಣವನ್ನು ಉದಾಹರಣೆಯಾಗಿ ಕೊಡ್ಬೋದು. ಆ್ಯಂಡ್ ಫಾರ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಯು ಕ್ಯಾನ್ ಗಿವ್ ಶುಗರ್ ಸಲ್ಯೂಷನ್ ಆ್ಯಸ್ ಎಕ್ಸಾಂಪಲ್. ಸಿ, ಲುಕ್ ಎಟ್ ಇಯರ್, ಐ ಹ್ಯಾವ್ ಪೋರ್ಡ್ ವಾಟರ್ ಆ್ಯಂಡ್ ಶುಗರ್ ಇನ್ ಎ ಗ್ಲಾಸ್ ಆ್ಯಂಡ್ ದೆನ್ ಐ ಹ್ಯಾವ್ ಪ್ರಿಪೇರ್ಡ್ ಬೈ ಸ್ಟಿರಿಂಗ್ ಇಟ್ ಐ ಪ್ರಿಪೇರ್ ಎ ಶುಗರ್ ಸಲ್ಯೂಷನ್. ಯು ಕೆನಾಟ್ ಡಿಫ್ರೆನ್ಷಿಯೇಟ್ ಶುಗರ್ ಆ್ಯಂಡ್ ವಾಟರ್ ಇನ್ ಶುಗರ್ ಸಲ್ಯೂಷನ್. ಇಲ್ಲಿ ನಾನು ಸಕ್ಕರೆ ದ್ರಾವಣವನ್ನು ತಯಾರು ಮಾಡಿದ್ದೇನೆ. ಒಂದು ಗ್ಲಾಸಿಗೆ ಸಕ್ಕರೆ ಮತ್ತು ನೀರನ್ನು ಹಾಕಿ ಕಲಕಿ ಸಕ್ಕರೆ ದ್ರಾವಣವನ್ನು ತಯಾರು ಮಾಡಿದ್ದೀನಿ. ಈ ಸಕ್ಕರೆ ದ್ರಾವಣದಲ್ಲಿ ನೀವು ಸಕ್ಕರೆ ನೀರಿನಲ್ಲಿ ಕರಗಿದ ನಂತರ ಸಕ್ಕರೆ ಯಾವುದು ನೀರು ಯಾವುದು ಅಂತ ನೀವು ವ್ಯತ್ಯಾಸವನ್ನು ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಹೋಮೋಜಿನಿಯಸ್ ಮಿಕ್ಸ್ಚರ್. ವಾಟ್ ಈಸ್ ದ ಎಕ್ಸಾಂಪಲ್ ಫಾರ್ ಹೆಟಿರೋಜಿನಿಯಸ್ ಮಿಕ್ಸ್ಚರ್, ಮಿಕ್ಸ್ಚರ್ ಆಫ್ ಶುಗರ್ ಆ್ಯಂಡ್ ಸಾಲ್ಟ್? ಯು ಕೆನ್ ಈಸಿಲಿ ಫೈಂಡ್ ಔಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಶುಗರ್ ಆ್ಯಂಡ್ ಸಾಲ್ಟ್. ದೇ ಫಾರ್ಮ್ ಡಿಫ್ರೆಂಟ್ ಫೇಸಸ್, ದೇ ಡು ನಾಟ್ ಫಾರ್ಮ್ ಎ ಡೆಫಿನೇಟ್ ಕಾಂಪೊಸಿಷನ್. ಅಸಮಜಾತಿಯ ಮಿಶ್ರಣಕ್ಕೆ ಸಕ್ಕರೆ ಮತ್ತು ಉಪ್ಪನ್ನು ಬೆರೆಸಿ ನಿಮಗೆ ಕೊಟ್ಟರೆ ನೀವು ಸುಲಭದಲ್ಲಿ ನಿಮಗೆ ಕಾಣ್ತಾ ಇರುತ್ತೆ ಮೇಲೆ ಸಕ್ಕರೆ ಯಾವುದು ಮತ್ತು ಉಪ್ಪು ಯಾವುದು ಅಂತ. ಅಂದರೆ ಅವುಗಳು ಒಂದಕ್ಕೊಂದು ಸಂಪೂರ್ಣವಾಗಿ ಮಿಶ್ರಣವಾಗದೆ ಒಂದೇ ರೀತಿಯಾದ ಸಂಯೋಜನೆಯನ್ನು ಉಂಟು ಮಾಡಲ್ಲ, ಮತ್ತು ಅನೇಕ ಹಂತಗಳನ್ನು ಉಂಟು ಮಾಡುತ್ತದೆ. ಇದರಿಂದ ನಿಮಗೆ ಹೋಮೋಜಿನಿಯಸ್ ಮಿಕ್ಸ್ಚರ್, ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಆ್ಯಂಡ್ ವಾಟ್ ಈಸ್ ಎ ಮಿಕ್ಸ್ಚರ್ ಯು ಹ್ಯಾವ್ ಅಂಡರ್ಸ್ಟುಡ್ ಡೆಫಿನೇಷನ್ಸ್ ಆಫ್ ದೀಸ್ ಟರ್ಮ್ಸ್. ನೌ ವಿ ವಿಲ್ ಗೋ ಟು ಅನದರ್ ಸ್ಲೈಡ್, ದಟ್ ಈಸ್ ಮ್ಯಾಟರ್ ಕ್ಯಾನ್ ಬಿ ಆಲ್ಸೋ ಕ್ಲಾಸಿಫೈಡ್ ಇನ್ ಟು ಪ್ಯೂರ್ ಸಬ್ಸ್ಟಾನ್ಸಸ್. ದ್ರವ್ಯವನ್ನು ನಾವು ಶುದ್ಧ ವಸ್ತುಗಳಾಗಿಯೂ ವಿಂಗಡಿಸುತ್ತೇವೆ. ವಾಟ್ ಈಸ್ ಎ ಪ್ಯೂರ್ ಸಬ್ಸ್ಟಾನ್ಸ್? ಇಟ್ ಈಸ್ ಎ ಫಾರಮ್ ಆಫ್ ಮ್ಯಾಟರ್
with a definite and constant composition with definite chemical properties. It is also a form of matter. Here, in between the components, there is a definite and constant composition, and all the components have definite chemical properties. What are the examples we can give for pure substance? Oxygen, water, copper, glucose, silver, gold. All these you can give for pure substance. Here oxygen we have taken example. Here it has got atoms of its own type and it has got its definite chemical properties. It has got its definite composition. You can see differentiate between pure substance and mixture. Mixture doesn't have definite composition, whereas pure substance has definite composition with definite chemical properties. So you can give water. Here what is the composition of water? Two atoms of hydrogen and one atom of oxygen. Always ratio of hydrogen and water is 2:1. This is definite. And our hydrogen properties, chemical properties of hydrogen are definite. Like this, they have definite properties. That is why we can call these substances as pure substances. Shuddha vastugalu andrenu? Idu dravyada ondu roopa. ಇದರಲ್ಲಿ ನಿರ್ದಿಷ್ಟವಾದ ಮತ್ತು ಸ್ಥಿರವಾದ ಸಂಯೋಜನೆ ಇರುತ್ತದೆ ಮತ್ತು ಇವುಗಳು ನಿರ್ದಿಷ್ಟವಾದ ರಾಸಾಯನಿಕ ಗುಣಗಳನ್ನು ಹೊಂದಿದೆ. ಉದಾಹರಣೆ ಆಮ್ಲಜನಕ, ನೀರು, ತಾಮ್ರ, ಗ್ಲೂಕೋಸ್, ಬೆಳ್ಳಿ, ಚಿನ್ನ. ಇದೆಲ್ಲವನ್ನು ನಾವು ಶುದ್ಧ ವಸ್ತುಗಳಿಗೆ ಉದಾಹರಣೆಯಾಗಿ ಕೊಡ್ಬೋದು. ಈಗ ಆಮ್ಲಜನಕವನ್ನು ಉದಾಹರಣೆಗೆ ತಗೊಂಡ್ರೆ ಇದಕ್ಕೆ ತನ್ನದೇ ಆದ ಒಂದು ನಿರ್ದಿಷ್ಟವಾದ ಸ್ಥಿರವಾದ ಸಂಯೋಜನೆ ಇದೆ, ತನ್ನದೇ ಆದ ನಿರ್ದಿಷ್ಟವಾದ ರಾಸಾಯನಿಕ ಗುಣಗಳು ಇದೆ. ನೀರನ್ನು ತಗೊಳ್ಳಿ, ನೀರಿನ ಸಂಯೋಜನೆ ಏನು? 2 ಜಲಜನಕದ ಪರಮಾಣುಗಳು ಮತ್ತು 1 ಆಮ್ಲಜನಕದ ಪರಮಾಣು. ಅನುಪಾತ ನೀರು ಜಲಜನಕ ಮತ್ತು ಆಮ್ಲಜನಕದ ಅನುಪಾತ ಏನು? 2:1. ಇದು ಯಾವಾಗಲೂ ನಿರ್ದಿಷ್ಟವಾಗಿರುತ್ತದೆ. ಇಲ್ಲಿ ಶುದ್ಧ ವಸ್ತು ಅಂದರೆ ನಿರ್ದಿಷ್ಟವಾದ ಸಂಯೋಜನೆ ಇದೆ, ನಿರ್ದಿಷ್ಟವಾದ ರಾಸಾಯನಿಕ ಗುಣಗಳಿದೆ. ಸೊ ಈಗ ನಿಮಗೆ ಅರ್ಥ ಆಗ್ತಾ ಇದೆ ಮಿಶ್ರಣ ಮತ್ತು ಶುದ್ಧ ವಸ್ತುಗಳಿಗಿರುವ ವ್ಯತ್ಯಾಸ ಏನು ಅಂತೇಳಿ. ನೌ ವಿ ವಿಲ್ ಗೋ ಟು ಅವರ್ ಟೈಪ್ಸ್ ಆಫ್ ಪ್ಯೂರ್ ಸಬ್ಸ್ಟಾನ್ಸಸ್. ದೇರ್ ಆರ್ 2 ಆಫ್ ಪ್ಯೂರ್ ಸಬ್ಸ್ಟಾನ್ಸಸ್. ಒನ್ ಈಸ್ ಎಲಿಮೆಂಟ್ಸ್ and another one is compounds. What are elements? They are made up of one type of particles. Example, oxygen, hydrogen, copper, sodium, etc. Elements, they are made up of one type of particles. For example, oxygen. Oxygen is made up of atoms of its own type. It doesn't have the atoms of hydrogen. It has its own type. Copper, it has atoms of copper of its own type. Sodium, it has atoms of its own type. That is why we call these substances as elements. ಈಗ ಶುದ್ಧ ವಸ್ತುಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸುತ್ತೇವೆ. ಒಂದು ಎಲಿಮೆಂಟ್ಸ್. ಎಲಿಮೆಂಟ್ಸ್ ಅಂದರೆ ಮೂಲ ವಸ್ತುಗಳು. ಎರಡನೇದು ಕಾಂಪೌಂಡ್ಸ್, ಸಂಯುಕ್ತ ವಸ್ತುಗಳು. ಎಲಿಮೆಂಟ್ಸ್ ಅಂದ್ರೇನು? ಮೂಲ ವಸ್ತುಗಳು ಅಂದ್ರೇನು? ಇವುಗಳು ತಮ್ಮದೇ ಆದ ಕಣಗಳಿಂದ ಮಾಡಲ್ಪಟ್ಟಿರುತ್ತದೆ, ಒಂದೇ ರೀತಿಯ ಕಣಗಳಿಂದ ಮಾಡಲ್ಪಟ್ಟಿರುತ್ತದೆ. ಎಕ್ಸಾಂಪಲ್, ಆಮ್ಲಜನಕ ತಗೊಳ್ಳಿ. ಇದು ಆಮ್ಲಜನಕದ ಪರಮಾಣುಗಳಿಂದ ಮಾತ್ರ ಮಾಡಲ್ಪಟ್ಟಿರುತ್ತೆ. ಬೇರೆ ಯಾವುದೇ ಮೂಲ ವಸ್ತುಗಳ ಪರಮಾಣುಗಳು ಇದರಲ್ಲಿ ಇರೋಲ್ಲ. ನಾವು ವಿ ವಿಲ್ ಗೋ ಟು ಕಾಂಪೌಂಡ್ಸ್. ವಾಟ್ ಆರ್ ಕಾಂಪೌಂಡ್ಸ್? 2 ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ ಕಾಂಪೌಂಡ್ಸ್. ಎರಡು ಅಥವಾ ಹೆಚ್ಚು ಎಕ್ಸಾಂಪಲ್ಸ್. ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಕಾಂಪೌಂಡ್ಸ್? ವಾಟರ್, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್, ಎಟ್ಸೆಟ್ರಾ. ಹಿಯರ್ 2 ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಸಬ್ಸ್ಟೆನ್ಸ್ ಕಾಲ್ಡ್ ಕಾಂಪೌಂಡ್ಸ್. ಐ ವಿಲ್ ಟೇಕ್ ವಾಟರ್. ಇನ್ ವಾಟರ್ 2 ಆಫ್ ಹೈಡ್ರೋಜನ್ ಕಂಬೈನ್ಸ್ ವಿತ್ 1 ಆಫ್ ಆಕ್ಸಿಜನ್ ಟು ಫಾರ್ಮ್ ಎ ಮಾಲಿಕ್ಯೂಲ್ ಆಫ್ ವಾಟರ್. ಕಾರ್ಬನ್ ಡೈಆಕ್ಸೈಡ್, 1 ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ 2 ಆಫ್ ಆಕ್ಸಿಜನ್ ಟು ಫಾರ್ಮ್ ಎ ಮಾಲಿಕ್ಯೂಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇನ್ ದಿಸ್ ವೇ ಕಾಂಪೌಂಡ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಕಾಂಪೌಂಡ್ಸ್ ಅಂದರೆ ಸಂಯುಕ್ತ ವಸ್ತುಗಳು. ಎರಡು ಅಥವಾ ಹೆಚ್ಚು ಬಗೆಯ ಮೂಲ ವಸ್ತುಗಳ ಪರಮಾಣುಗಳಿಂದ ಉಂಟಾಗುವ ವಸ್ತುವನ್ನು
ಸಂಯುಕ್ತ ವಸ್ತು ಅಂತ ಕರಿತೀವಿ. ಉದಾಹರಣೆಗೆ ತಗೊಳ್ಳಿ ನೀರು. ನೀರಿನಲ್ಲಿ ಎರಡು ಜಲಜನಕದ ಪರಮಾಣು ಒಂದು ಆಮ್ಲಜನಕದೊಡ ಪರಮಾಣುವಿನೊಡನೆ ಮಿಶ್ರಣಗೊಂಡು ನೀರು ಎಂಬ ಅಣುವನ್ನು ಸಂಯುಕ್ತ ವಸ್ತುವನ್ನು ಉಂಟು ಮಾಡುತ್ತದೆ. ಅದೇ ರೀತಿ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ನಿನ ಒಂದು ಪರಮಾಣು ಜಲಜನಕದ ಎರಡು ಪರಮಾಣುಗಳು ಸೇರಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಎಂಬ ಒಂದು ಅಣುವನ್ನು ಕಾರ್ಬನ್ ಡೈಆಕ್ಸೈಡ್ ಎಂಬ ಒಂದು ಸಂಯುಕ್ತವನ್ನು ಉಂಟು ಮಾಡುತ್ತದೆ. ಇವೆಲ್ಲವನ್ನು ನಾವು ಸಂಯುಕ್ತಗಳು ಅಂತ ಕರಿತೀವಿ. ವಿ ಕ್ಯಾನ್ ಕಾಲ್ ದೀಸ್ ಸಬ್ಸ್ಟಾನ್ಸಸ್ ಆಸ್ ಕಾಂಪೌಂಡ್ಸ್. ನಾವ್ ಯು ಕ್ಯಾನ್ ಡಿಫ್ರೆನ್ಷಿಯೇಟ್ ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್. ಎಲಿಮೆಂಟ್ಸ್ ಆರ್ ಮೇಡ್ ಅಪ್ ಆಫ್ ಒನ್ ಟೈಪ್ ಆಫ್ ಪಾರ್ಟಿಕಲ್ಸ್, ವೆರ್ ಆಸ್ ಕಾಂಪೌಂಡ್ಸ್ ಆರ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ಯು ಕ್ಯಾನ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್ ಬೈ ದೀಸ್ ಡೆಫಿನೇಷನ್ಸ್. ಮೂಲ ವಸ್ತುಗಳು ಮತ್ತು ಸಂಯುಕ್ತ ವಸ್ತುಗಳಿಗಿರುವ ವ್ಯತ್ಯಾಸಗಳೇನು ಅಂತ ಅವುಗಳ ನಿರೂಪಣೆಗಳ ಮೂಲಕ ನಿಮಗೆ ಅರ್ಥ ಆಗಿದೆ ಅಂತ ನಾನಾದರೂ ಅಂದ್ಕೊಳ್ತೀನಿ. ದೀಸ್ ಆರ್ ದ ನೆಕ್ಸ್ಟ್ ವಿ ವಿಲ್ ಗೋ ಟು ಅನದರ್ ಸ್ಲೈಡ್ ವಿಚ್ ಶೋಸ್ ದ ಎಕ್ಸಾಂಪಲ್ಸ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್ ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್. ಗೋಲ್ಡ್ ವಿ ಕೆನ್ ಗಿವ್ ಎಕ್ಸಾಂಪಲ್ ಫಾರ್ ಪ್ಯೂರ್ ಸಬ್ಸ್ಟೆನ್ಸ್. ಶುದ್ಧ ವಸ್ತುಗೆ ಚಿನ್ನವನ್ನು ನಾವು ಉದಾಹರಣೆಯಾಗಿ ಕೊಡ್ಬೋದು. ಎಲಿಮೆಂಟಿಗೆ ಕಾಪರ್, ತಾಮ್ರದ ತಂತಿ ಕಾಪರನ್ನು ನಾವು ಉದಾಹರಣೆಯಾಗಿ ಕೊಡ್ಬೋದು. ಕಾಂಪೌಂಡಿಗೆ ಕಾರ್ಬನ್ ಡೈಆಕ್ಸೈಡ್. ಯು ಕೆನ್ ಸಿ ಒನ್ ಆಟಮ್ ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ ಟೂ ಆಟಮ್ಸ್ ಆಫ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಪ್ಯೂರ್ ಸಬ್ಸ್ಟೆನ್ಸ್ ಎಲಿಮೆಂಟ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಯು ಕೆನ್ ಸಿ ಹಿಯರ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಕಾಪರ್, ಸೋಡಿಯಂ. ಲುಕ್ ಎಟ್ ಹಿಯರ್, ಒನ್ ಆಟಮ್ ಆಫ್ ಹೈಡ್ರೋಜನ್ ಕಂಬೈನ್ಸ್ ವಿತ್ ಅನದರ್ ಆಟಮ್ ಆಫ್ ಹೈಡ್ರೋಜನ್ ಟು ಫಾರ್ಮ್ ಎ ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್. ಹಿಯರ್ ದೇ ಹ್ಯಾವ್ ದ ಸೇಮ್ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್. ಲೈಕ್ ದಟ್ ಒನ್ ಆಟಮ್ ಆಫ್ ಆಕ್ಸಿಜನ್ ಕಂಬೈನ್ಸ್ ವಿತ್ ಅನದರ್ ಆಟಮ್ ಆಫ್ ಆಕ್ಸಿಜನ್ ಟು ಫಾರ್ಮ್ ಎ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್. ಹಿಯರ್ ದೇ ಹ್ಯಾವ್ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ದಟ್ ಈಸ್ ಆಕ್ಸಿಜನ್. ನೌ ಕಾಂಪೌಂಡ್ ಯು ಕೆನ್ ಗಿವ್ ಹಿಯರ್ ಟೂ ಆಟಮ್ಸ್ ಆಫ್ ಹೈಡ್ರೋಜನ್ ಕಂಬೈನ್ಸ್ ವಿತ್ ಒನ್ ಆಟಮ್ ಆಫ್ ಆಕ್ಸಿಜನ್ ಟು ಫಾರ್ಮ್ ವಾಟರ್ ಮಾಲಿಕ್ಯೂಲ್. ನೀರಿನ ಅಣುವನ್ನು ಉಂಟು ಮಾಡುತ್ತದೆ. ಇಲ್ಲಿ ಎರಡು ಜಲಜನಕದ ಪರಮಾಣುಗಳು ಒಂದು ಆಮ್ಲಜನಕದ ಪರಮಾಣುವಿನ ಸೇರಿಕೊಂಡು ನೀರಿನ ಅಣುವನ್ನು ಉಂಟು ಮಾಡುತ್ತದೆ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್, ಟೂ ಆಟಮ್ಸ್ ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ ಒನ್ ಆಟಮ್ ಆಫ್ ಕಾರ್ಬನ್ ಟೂ ಆಟಮ್ಸ್ ಆಫ್ ಆಕ್ಸಿಜನ್ ಸಾರಿ ಟೂ ಆಟಮ್ಸ್ ಆಫ್ ಆಕ್ಸಿಜನ್ ಕಂಬೈನ್ಸ್ ವಿತ್ ಒನ್ ಆಟಮ್ ಆಫ್ ಕಾರ್ಬನ್ ಟು ಫಾರ್ಮ್ ಎ ಮಾಲಿಕ್ಯೂಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇನ್ ದಿಸ್ ವೇ ವಿ ಕೆನ್ ಗಿವ್ ಎಕ್ಸಾಂಪಲ್ಸ್ ಫಾರ್ ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್. ನೌ ವಿ ವಿಲ್ ಗೋ ಟು ಎಕ್ಸ್ಪ್ಲೈನ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಆ್ಯಂಡ್ ದೇರ್ ಮೆಷರ್ಮೆಂಟ್. ಇನ್ ದಿಸ್ ಸ್ಲೈಡ್ ಐ ವಿಲ್ ಎಕ್ಸ್ಪ್ಲೈನ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಎವ್ರಿ ಸಬ್ಸ್ಟಾನ್ಸ್ ಹ್ಯಾಸ್ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್. These properties are classified into two types. One is physical properties and another one is chemical properties. ಪ್ರತಿಯೊಂದು ವಸ್ತುವು ತನ್ನದೇ ಆದ ನಿರ್ದಿಷ್ಟ ಗುಣಗಳನ್ನು ಹೊಂದಿದೆ. ಈ ನಿರ್ದಿಷ್ಟ ಗುಣಗಳನ್ನು ಎರಡು ಗುಂಪುಗಳಾಗಿ ವರ್ಗೀಕರಿಸಬಹುದು. ಒಂದು ಭೌತ ಗುಣಗಳು, ಇನ್ನೊಂದು ರಾಸಾಯನಿಕ ಗುಣಗಳು. ನಾವ್ ವಿ ವಿಲ್ ಡಿಫೈನ್ ವಾಟ್ ಆರ್ ಫಿಸಿಕಲ್ ಪ್ರಾಪರ್ಟೀಸ್. ಭೌತ ಗುಣಗಳು ಅಂದ್ರೇನು? ದ ಪ್ರಾಪರ್ಟೀಸ್ ವಿಚ್ ಕ್ಯಾನ್ ಬಿ ಮೆಷರ್ಡ್ ಆರ್ ವಿಚ್ ಕ್ಯಾನ್ ಬಿ ಅಬ್ಸರ್ವ್ಡ್ ವಿತೌಟ್ ಚೇಂಜಿಂಗ್ ದ ಐಡೆಂಟಿಟಿ ಆರ್ ದ ಕಾಂಪೋಸಿಷನ್ ಆಫ್ ದ ಸಬ್ಸ್ಟೆನ್ಸ್ ಆರ್ ಕಾಲ್ಡ್ ಫಿಸಿಕಲ್ ಪ್ರಾಪರ್ಟೀಸ್. ಎಕ್ಸಾಂಪಲ್ಸ್ ಕಲರ್, ಓಡರ್, ಮೆಲ್ಟಿಂಗ್ ಪಾಯಿಂಟ್. ಭೌತ ಗುಣಗಳು ಅಂದ್ರೇನು? ಈ ಭೌತ ಗುಣ ಹಿಯರ್ ದ ಪ್ರಾಪರ್ಟೀಸ್ ಕ್ಯಾನ್ ಬಿ ಮೆಷರ್ಡ್ ಆರ್ ಅಬ್ಸರ್ವ್ಡ್ ಬಟ್ ವಿ ಕೆನಾಟ್ ಚೇಂಜ್ ದ ಐಡೆಂಟಿಟಿ, ವಿ ಕೆನಾಟ್ ಚೇಂಜ್ ದ ಕಾಂಪೋಸಿಷನ್. ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಐಡೆಂಟಿಫೈ ಆರ್ ವಿ ಕ್ಯಾನ್ ಅಬ್ಸರ್ವ್ ದ ಕಲರ್ ಬಟ್ ವಿ ಕೆನಾಟ್ ಚೇಂಜ್ ದ ಕಂಪೋಸಿಷನ್ ಆಫ್ ದ ಕಲರ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಫಿಸಿಕಲ್ ಪ್ರಾಪರ್ಟೀಸ್. ಭೌತ ಗುಣಗಳು ಅಂದ್ರೇನು? ಕೆಲವು ಗುಣಲಕ್ಷಣಗಳನ್ನು ನಾವು ವೀಕ್ಷಿಸಬಹುದು ಮತ್ತು ಅಳತೆ ಮಾಡಬಹುದು, ಆದರೆ ಅವುಗಳ ಸಂಯೋಜನೆಯನ್ನು ನಾವು
ಬದಲಾಯಿಸ್ಲಿಕ್ಕೆ ಆಗೋಲ್ಲ. ಅಂಥ ಗುಣಗಳನ್ನು ಭೌತ ಗುಣಗಳು ಅಂತ ಕರಿತೀವಿ. ಭೌತ ಗುಣಗಳಿಗೆ ಉದಾಹರಣೆಗಳು ಬಣ್ಣ, ವಾಸನೆ, ಕರಗು ಬಿಂದು ಇತ್ಯಾದಿ. ನಾವು ವಿ ವಿಲ್ ಎಕ್ಸ್ಪ್ಲೈನ್ ಕೆಮಿಕಲ್ ಪ್ರಾಪರ್ಟೀಸ್. ವಾಟ್ ಆರ್ ಕೆಮಿಕಲ್ ಪ್ರಾಪರ್ಟೀಸ್? ದ ಪ್ರಾಪರ್ಟೀಸ್ ವಿಚ್ ರಿಕ್ವೈರ್ ಎ ಕೆಮಿಕಲ್ ಚೇಂಜ್ ಟು ಅಕರ್. ಇಲ್ಲಿ ಈ ರಾಸಾಯನಿಕ ಗುಣಗಳು ಅಂತ ನಾವು ಹೇಳಬೇಕಾದ್ರೆ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿರಬೇಕು, ರಾಸಾಯನಿಕ ಬದಲಾವಣೆ ಆಗಿರಬೇಕು. ಉದಾಹರಣೆಗೆ ನಾನು ಒಂದು ಎಕ್ಸಾಂಪಲನ್ನು ತಗೊಳ್ತೀನಿ. ನೀಲಿ ಲಿಟ್ಮಸ್ ಕಾಗದ, ಐಲ್ ಟೇಕ್ ಒನ್ ಎಕ್ಸಾಂಪಲ್, ಐಲ್ ಟೇಕ್ ಒನ್ ನೀಲಿ ಲಿಟ್ಮಸ್ ಪೇಪರ್. ಐ ವಿಲ್ ಡಿಪ್ ನೀಲಿ ಲಿಟ್ಮಸ್ ಪೇಪರ್ ಇನ್ ಎನ್ ಆಸಿಡ್. ನೀಲಿ ಲಿಟ್ಮಸ್ ಪೇಪರ್ ಟರ್ನ್ಸ್ ರೆಡ್. ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಅಸಿಡಿಟಿ. ಇಲ್ಲಿ ನಾನು ಒಂದು ನೀಲಿ ಲಿಟ್ಮಸ್ ಕಾಗದವನ್ನು ತಗೊಂಡು ಅದನ್ನು ಒಂದು ಆಮ್ಲದಲ್ಲಿ ಮುಳುಗಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇಲ್ಲಿ ರಾಸಾಯನಿಕ ಬದಲಾವಣೆ ಆಗುತ್ತೆ. ಇದು ಆಮ್ಲೀಯತೆಗೆ ಉದಾಹರಣೆ. ಲೈಕ್ ದಟ್ ಐ ವಿಲ್ ಟೇಕ್ ಒನ್ ರೆಡ್ ಲಿಟ್ಮಸ್ ಪೇಪರ್, ಐ ವಿಲ್ ಡಿಪ್ ರೆಡ್ ಲಿಟ್ಮಸ್ ಪೇಪರ್ ಇನ್ ಬೇಸ್, ಇಟ್ ಟರ್ನ್ಸ್ ಬ್ಲೂ. ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಬೇಸಿಸಿಟಿ. ಹಿಯರ್ ಕೆಮಿಕಲ್ ಚೇಂಜ್ ಆಸ್ ಟೇಕನ್ ಪ್ಲೇಸ್. ನಾನು ಮತ್ತೆ ಒಂದು ಕೆಂಪು ಲಿಟ್ಮಸ್ ಕಾಗದವನ್ನು ತಗೊಂಡು ಅದನ್ನು ಒಂದು ಪ್ರತ್ಯಾಮ್ಲದಲ್ಲಿ ಮುಳುಗಿಸಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇಲ್ಲಿ ರಾಸಾಯನಿಕ ಬದಲಾವಣೆ ನಡೆದಿದೆ. ಇದು ಪ್ರತ್ಯಾಮ್ಲೀಯತೆಗೆ ಉದಾಹರಣೆ. ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಬೇಸಿಸಿಟಿ. ಆ್ಯಂಡ್ ಕಂಬಶ್ಚನ್, ದಹನ ಕ್ರಿಯೆ, ಒಂದು ವಸ್ತು ಉರಿದು ಬೆಳಕು, ಶಾಖ, ಇಂಗಾಲದ ಡೈ ಆಕ್ಸೈಡ್ ನೀರನ್ನು ಕೊಡುತ್ತೆ. ಎ ಸಬ್ಸ್ಟೆನ್ಸ್ ಬರ್ನ್ಸ್ ಇನ್ ಆಕ್ಸಿಜನ್ ಟು ಗಿವ್ ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಹೀಟ್ ಆ್ಯಂಡ್ ಎನರ್ಜಿ. ದಿಸ್ ಈಸ್ ಕಾಲ್ಡ್ ಕಂಬಸ್ಟನ್. ದಿಸ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್. ದಿಸ್ ಈಸ್ ಎ ಕೆಮಿಕಲ್ ಚೇಂಜ್. ಸೊ ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ವಿಚ್ ರಿಕ್ವೈರ್ ಎ ಕೆಮಿಕಲ್ ಚೇಂಜ್. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಡೆಫಿನೇಷನ್ಸ್ ಆಫ್ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಇನ್ ದಿಸ್ ಸ್ಲೈಡ್ ಐ ವಿಲ್ ಶೋ ಯು ಎಕ್ಸಾಂಪಲ್ಸ್ ಫಾರ್ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಕಲರ್, ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಫಿಸಿಕಲ್ ಪ್ರಾಪರ್ಟೀಸ್. ಮೆಲ್ಟಿಂಗ್ ಪಾಯಿಂಟ್ ಆಪರೇಟಸ್, ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಫಿಸಿಕಲ್ ಪ್ರಾಪರ್ಟಿ. ಆ್ಯಂಡ್ ಬ್ಲೂ ಲಿಟ್ಮಸ್ ಟರ್ನ್ಸ್ ರೆಡ್, ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಅಸಿಡಿಟಿ. ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ, ಇದು ಆಮ್ಲೀಯತೆಗೆ ಉದಾಹರಣೆಯಾಗಿದೆ. ರೆಡ್ ಲಿಟ್ಮಸ್ ಪೇಪರ್ ಟರ್ನ್ಸ್ ಇನ್ ಟು ಬ್ಲೂ, ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಬೇಸಿಸಿಟಿ, ಇದು ಪ್ರತ್ಯಾಮ್ಲೀಯತೆಗೆ ಉದಾಹರಣೆಯಾಗಿದೆ. ಬರ್ನಿಂಗ್ ಆಫ್ ಕ್ಯಾಂಡಲ್, ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಕಂಬಸ್ಟನ್. ಮೇಣದ ಬತ್ತಿ ಉರಿಯುವುದು, ಇದು ದಹನ ಕ್ರಿಯೆಗೆ ಉದಾಹರಣೆಯಾಗಿದೆ. ಇವು ಮೂರು ರಾಸಾಯನಿಕ ಗುಣಗಳಿಗೆ ಉದಾಹರಣೆಯಾಗಿದೆ. ಅಸಿಡಿಟಿ, ಬೇಸಿಸಿಟಿ ಆ್ಯಂಡ್ ಕಂಬಸ್ಟನ್, ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಕೆಮಿಕಲ್ ಪ್ರಾಪರ್ಟೀಸ್. International System of Unit, abbreviated as SI system, it has a common system of measuring many physical quantities, many quantitative observations. We have adopted this system. SI system has 7 basic units which pertain to 7 basic quantities. Which are the 7 basic units of SI system? Mass, length, time, temperature, electric current, luminous intensity, amount of substance. What is the SI unit of mass? Kilogram. It is represented as kg. Symbol of kilogram is kg. What is the length of unit of length in SI system? Meter, abbreviated as small letter m. What is the SI unit of temperature? Kelvin, represented by capital letter K. Like this, ampere, candela, mole, like this, it has 7 basic units. ಅಂತಾರಾಷ್ಟ್ರೀಯ ಮೂಲಮಾನ ಪದ್ಧತಿಯಲ್ಲಿ 7 ಮೂಲಭೂತ ಘಟಕಗಳಿವೆ. ಮಾಸ್, ರಾಶಿ, ಉದ್ದ, ಸಮಯ, ಉಷ್ಣತೆ ಇವೆಲ್ಲವೂ. ಮಾಸ್ ರಾಶಿಯ ಮೂಲಮಾನ ಏನು? ಕಿಲೋಗ್ರಾಮ್. ಇದನ್ನು ಕೆಜಿ ಅಂತ ನಾವು ಕರಿತೀವಿ. ನೆಕ್ಸ್ಟ್ ವಿ ವಿಲ್ ಗೋ ಟು ಅನದರ್ ಸ್ಲೈಡ್ ಟು ಎಕ್ಸ್ಪ್ಲೈನ್ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್. ಎಸ್ಐ ಸಿಸ್ಟಮ್ ಅಲೌಸ್ ದ ಯೂಸ್ ಆಫ್ ಸಫಿಕ್ಸಸ್ ಆ್ಯಂಡ್ ಪ್ರಿಫಿಕ್ಸಸ್ ಟು ಎಕ್ಸ್ಪ್ರೆಸ್ ಮಲ್ಟಿಪಲ್ಸ್ ಆ್ಯಂಡ್ ಸಬ್ ಮಲ್ಟಿಪಲ್ಸ್ ಆಫ್ ಎ ನಂಬರ್. ಇಫ್ ಯು ವಾಂಟ್ ಟು ಎಕ್ಸ್ಪ್ರೆಸ್ ಲಾರ್ಜ್ ನಂಬರ್ಸ್, ವಿ ಕೆನ್ ಮೇಕ್ ಯೂಸ್ ಆಫ್
positive prefixes. For example, 10 to the power 9 giga, 10 to the power 12 tera. If you want to express negative, if you want to express small numbers, we can make use of negative exponents. For example, 10 to the power minus 3 milli, 10 to the power minus 2 centi. In this slide, I will explain mass, volume, mass of a substance, weight of a substance. What are the differences between mass and weight? We know that mass, volume, temperature are the three basic quantities to measure the for the measurement of an object. ಇಲ್ಲಿ ನಾವು ಒಂದು ವಸ್ತುವಿನ ವಸ್ತುವನ್ನು ಅಳಿಬೇಕಾದ್ರೆ ಮೂರು ಮೂಲಭೂತ ಕಣಗಳನ್ನು ಮೂರು ಮೂಲಭೂತ ಗುಣಗಳನ್ನು ನಾವು ಗಣನೆಗೆ ತಗೊಳ್ತೀವಿ. ರಾಶಿ, ಗಾತ್ರ ಮತ್ತು ಉಷ್ಣತೆ. ಫಸ್ಟ್ ಐ ವಿಲ್ ಟೇಕ್ ಅಪ್ ಮಾಸ್. ವಾಟ್ ಈಸ್ ಮಾಸ್? ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಎ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಮಾಸ್. ವಾಟ್ ಈಸ್ ದ ಎಸ್ಐ ಯುನಿಟ್ ಆಫ್ ಮಾಸ್? ಎಸ್ಐ ಯುನಿಟ್ ಆಫ್ ಮಾಸ್ ಈಸ್ ಕಿಲೋಗ್ರಾಮ್, abbreviated as kg. ಮಾಸ್ ರಾಶಿ ಅಂದ್ರೇನು? ಒಂದು ವಸ್ತುವಿನಲ್ಲಿರುವ ಒಟ್ಟು ದ್ರವ್ಯದ ಮೊತ್ತವನ್ನು ನಾವು ರಾಶಿ ಅಂತ ಕರಿತೀವಿ. ಎಸ್ಐ ಯುನಿಟ್ ರಾಶಿಯ ಎಸ್ಐ ಪದ್ಧತಿ ಮೂಲಮಾನ ಏನು? ಕಿಲೋಗ್ರಾಮ್. ಅದನ್ನು ಕೆಜಿ ಅಂತ ನಾವು ಕರಿತೀವಿ. ವಾಟ್ ಈಸ್ ವೇಟ್ ಆಫ್ ಎ ಸಬ್ಸ್ಟೆನ್ಸ್? ದ ಫೋರ್ಸ್ ಎಕ್ಸರ್ಟೆಡ್ ಬೈ ಗ್ರಾವಿಟಿ ಆನ್ ಎನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ವೇಟ್. ತೂಕ ಅಂದ್ರೇನು? ಒಂದು ರಾಶಿಯ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಗುರುತ್ವ ಬಲ ಉಂಟು ಮಾಡುತ್ತದೆ, ಇದನ್ನು ತೂಕ ಅಂತ ನಾವು ಕರಿತೀವಿ. ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೇಟ್? ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಕಾನ್ಸ್ಟ್ಯಾಂಟ್, ಮಾಸ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಕಾನ್ಸ್ಟೆಂಟ್. ಇಫ್ ಯು ಗೋ ಟು ಎನಿವೇರ್, ಮಾಸ್ ಈಸ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್, ಇಟ್ ಕೆನಾಟ್ ಚೇಂಜ್, and it is a scalar quantity. Weight. Weight of a substance varies from place to place due to change in gravity. ಇಲ್ಲಿ ಗುರುತ್ವ ಬಲದಲ್ಲಿ ವ್ಯತ್ಯಾಸ ಆಗೋದ್ರಿಂದ ತೂಕದಲ್ಲಿ ನಾವು ಬದಲಾವಣೆಯನ್ನು ಕಾಣ್ತೀವಿ. Weight is vector quantity. I will show the examples of mass, weight and difference between mass and weight in this slide. Mass, you can give amount of substance in matter is called mass. Weight, you can see the number of weights here. Next, you can see the difference between mass and weight. You can see the difference in this figure. Now, I will explain volume, density, temperature in this slide. I hope you are following me, you are understanding my teaching. Volume. What is volume? Amount, the space occupied by a matter is called volume. The space occupied by a matter is called volume. So, SI unit of volume, meter cube. The volume of liquids can be measured in terms of liter. 1 liter is equal to 1000 milliliter. 1000 centimeter cube is equal to 1 decimeter cube. And a volume of liquids in laboratories can be measured with the help of certain volume measuring devices like burette, pipette, measuring cylinder and measuring flask, volumetric flask. So, volume andrenu gatra. ಒಂದು ವಸ್ತು ಆಕ್ರಮಿಸುವ ಒಂದು ಮೊತ್ತವನ್ನು ಗಾತ್ರ ಅಂತ ಕರಿತೀವಿ. ವಾಟ್ ಈಸ್ ದ ಎಸ್ಐ ಯೂನಿಟ್ ಆಫ್ ವಾಲ್ಯೂಮ್? ಅದು ಕ್ಯೂಬಿಕ್ ಮೀಟರ್, ಘನ ಮೀಟರ್, ಘನ ಮೀಟರ್ ಅಂತ ಕರಿತೀವಿ. ನಾವು ಒಂದು ದ್ರವ ವಸ್ತುವನ್ನು, ದ್ರವ ವಸ್ತುವಿನ ಗಾತ್ರವನ್ನು ಲೀಟರ್ ರೂಪದಲ್ಲಿ ಅಳಿತೀವಿ. 1 ಲೀಟರ್ಗೆ ಎಷ್ಟು ಮಿಲಿಲೀಟರ್? 1000 ಮಿಲಿಲೀಟರ್. ಹಾಗೆ 1000 ಘನ ಸೆಂಟಿಮೀಟರ್ಗೆ 1 ಘನ ಡೆಸಿಮೀಟರ್. ನಾವು ವಿ ವಿಲ್ ಎಕ್ಸ್ಪ್ಲೇನ್ ವಾಟ್ ಈಸ್ ಡೆನ್ಸಿಟಿ. ಅಮೌಂಟ್ ಆಫ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಈಸ್ ಕಾಲ್ಡ್ ಡೆನ್ಸಿಟಿ. ವಾಟ್ ಈಸ್ ದ ಎಸ್ಐ ಯೂನಿಟ್ ಆಫ್ ಡೆನ್ಸಿಟಿ? ದಟ್ ಈಸ್ ಈಕ್ವಲ್ ಟು ಅಮೌಂಟ್ ಆಫ್ ಮಾಸ್, ಎಸ್ಐ ಯೂನಿಟ್ ಆಫ್ ಮಾಸ್ ಡಿವೈಡೆಡ್ ಬೈ ಎಸ್ಐ ಯೂನಿಟ್ ಆಫ್ ವಾಲ್ಯೂಮ್.
What is the SI unit of mass? Kg. What is the SI unit of volume? Meter cube. Now we can tell what is the SI unit of density, that is kg meter to the power minus 3. Temperature. There are three common scales to measure the temperature: degree Celsius, degree Fahrenheit, Kelvin. SI unit of temperature is Kelvin. In this session, we have learned what is chemistry, what is the importance of chemistry, what is the matter, what is the classification of matter on the basis of physical properties, solids, liquids, gases, what are the differences between solids, liquids and gases, how solids, liquids and gases are interconvertible. In this session, we have learnt on the basis of chemical composition how matter will be classified into mixtures, pure substances, and also we have learnt mixtures of two types: homogeneous mixture, heterogeneous mixture. Pure substances are of two types: elements, compounds. In this session, we have learnt properties of matter and their measurement. Which are the two properties of matter? Physical properties, chemical properties. In this session, we have learnt international system of units. SI system has 7 base units, prefixes and suffixes in SI system. In this session, we have learnt mass of a substance, weight of a substance, what are the differences between mass and weight of a substance. This session, we have learnt volume, SI unit of volume, density, SI unit of density, temperature, three common scales of temperature: degree Celsius, degree Fahrenheit, Kelvin. Relation between degree Fahrenheit, degree Celsius. We have learnt relation between degree Celsius and Kelvin.